ಇನ್ನು ಮತ್ತೊಂದು ಕಡೆ ಕಾಳಜಿ ಕೇಂದ್ರದಲ್ಲಿ ಗರ್ಭಿಣಿಯ ಗೋಳಾಟ ಭೀಮಾ ಪ್ರವಾಹಕ್ಕೆ ಮನೆ ಕಳೆದುಕೊಂಡಿದ್ದ ಪವಿತ್ರ ವಿಜಯಪುರ ತಾರಾಪುರದಲ್ಲಿರುವ ಪವಿತ್ರ ಅತ್ತ ತಾಯಿಯೂ ಇಲ್ಲ ಇತ್ತ ಮನೆಯೂ ಇಲ್ಲ ಮನೆಗೆ ಸಹಾಯ ಮಾಡಿ ಅಂತ ಗರ್ಭಿಣಿ ಕಣ್ಣೀರು ಸುವರ್ಣ ನ್ಯೂಸ್ ಬಳಿ ತನ್ನ ಅಳಲನ್ನ ತೋಡಿಕೊಂಡ ಮಹಿಳೆ ಪವಿತ್ರ ಕಾಳಜಿ ಕೇಂದ್ರದಲ್ಲಿ ಗರ್ಭಿಣಿಯ ಗೋಳಾಟ ಹೇಳತೀರದು ಭೀಮಾ ಪ್ರವಾಹಕ್ಕೆ ಮನೆ ಕಳೆದುಕೊಂಡ್ವಿ ತಾಯಿ ಇಲ್ಲ ಇತ್ತ ಮನೆಯೂ ಇಲ್ಲ ಅಂತ ಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಗರ್ಭಿಣಿ ತನ್ನ ಗೋಳನ್ನ ತೋಡ್ಕೊಳ್ತಿದ್ದಾಳೆ ಕಾಳಜಿ ಕೇಂದ್ರದಲ್ಲಿರುವ ಗರ್ಭಿಣಿ ಪವಿತ್ರ ಸುವರ್ಣ ನ್ಯೂಸ್ ಬಳಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಗರ್ಭಿಣಿ ಕಣ್ಣೀರಿಡ್ತಾ ಇರುವಂತದ್ದು ಕಾಳಜಿ ಕೇಂದ್ರದಲ್ಲಿ ಗರ್ಭಿಣಿಯ ಗೋಳಾಟ ಪ್ರವಾಹ ಬಂತು ಪ್ರವಾಹದಲ್ಲಿ ಎಲ್ಲವೂ ಕೊಚ್ಚಿಕೊಂಡು ಹೋಯಿತು ಏನು ಇಲ್ಲ ಮನೆಯಲ್ಲಿ ವಿಜಯಪುರ ತಾರಾಪುರದಲ್ಲಿರುವ ಪವಿತ್ರ ತಾಯಿಯೂ ಇಲ್ಲ ಇತ್ತ ಮನೆಯೂ ಇಲ್ಲ ನಮಗೆ ಮುಂದೆ ಯಾರ್ ದಿಕ್ಕು ಅಂತ ಅಳ್ತಾ ಇದ್ದಾಳೆ ಗರ್ಭಿಣಿ ಪವಿತ್ರ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ತಾರಾಪುರ ಗ್ರಾಮದ ಒಂದು ಕಾಳಜಿ ಕೇಂದ್ರದಲ್ಲಿ ನಾವು ಇರುವಂತದ್ದು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಷ್ಟ ಇದೆ ಅಂತಾನೆ ಹೇಳಬಹುದು ಈಗಾಗಲೇ ಗರ್ಭಿಣಿಯರು ಕೂಡ ಅಂದ್ರೆ ಡೆಲಿವರಿ ಆದಂತ ಹೆಣ್ಣುಮಕ್ಕಳು ಕೂಡ ಇಲ್ಲಿ ಈ ಕಾಳಜಿ ಕೇಂದ್ರದಲ್ಲಿ ಇರುವಂತದ್ದು ಇಲ್ಲೊಬ್ಬರು ಗರ್ಭಿಣಿ ಇದ್ದಾಳೆ 9 ತಿಂಗಳ ಗರ್ಭಿಣಿ ಇದ್ದಾಳೆ ಏನಂತಂದ್ರೆ ಇವಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ಏನು ಪರಿಸ್ಥಿತಿ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ ಇವರು ಏನು ಹಳೆ ತಾರಾಪುರ ಗ್ರಾಮದ ನಿವಾಸಿ ಯಾಕಂದ್ರೆ ಇವರಿಗೆ ತಾಯಿ ಇಲ್ಲ ಆದ್ರೆ ಇವರ ಮನೆ ಕಂಪ್ಲೀಟ್ ಮಳೆ ನೀರಿಗೆ ಬಿದ್ದಿರುವಂತದ್ದು ಆದ್ರೆ ಈಗ ತವರ ಮನೆಗೆ ಹೋಗಬೇಕಂತಂದ್ರೆ ಅವರ ತಾಯಿ ಕೂಡ ಇಲ್ಲ ಗಂಡನ ಮನೆಯಲ್ಲಿ ಇದ್ದ ಗಂಡನ ಮನೆಯವರು ಹೆರಿಗೆ ಮಾಡಿಸಬೇಕಂತಂದ್ರೆ ಗಂಡನ ಮನೆಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ನೆಲಸಮವಾಗಿರುವಂತದ್ದು ಇವರಿಗೆ ಏನಂತಂದ್ರೆ ಎಲ್ಲೋ ಒಂದು ಕಡೆ ಇವರಿಗೆ ಒಂದು ಚಿಂತಾಜನಕದಲ್ಲಿ ಇದ್ದಾರೆ ಅಂತ ಹೇಳಬಹುದು ಅವರನ್ನ ಕೇಳೋಣ ಏನೆಲ್ಲ ಸಮಸ್ಯೆಗಳದ ಮುಂದೆ ಅಂತ ಹೇಳಿ ಈಗ ನಿಮಗೆ ನಿಮ್ಮ ತಾಯಿಯವರಿಲ್ಲ ನೀವು ತವರ ಮನೆಗೆ ಹೋಗಿ ಹೆರಿಗೆ ಮಾಡ್ಕೋಬೇಕಂತಂದ್ರೆ ಗಂಡನ ಮನೆಯರೇ ಬಿದ್ದೈತಿ ಮತ್ತೆ ಮುಂದೆ ಹೆಂಗ್ರಿ ಜೀವನ ನೀವೇ ಹೇಳಬೇಕ್ರಿ ಸರ್ ಗಂಡ ಮನೆಯರೇ ಬಿತ್ರಿ ತಾಯಿ ಮನೆಯವರು ಯಾರು ಇಲ್ಲರಿ ಈಗ ಡೆಲಿವರಿ ಟೈಮ್ ಐತ್ರಿ ಹೆಂಗ್ ಮಾಡಬೇಕ್ರಿ ನಾವು ಒಂದು ಜಾಗ ತೋರಿಸ್ರಿ ನಮಗೆ ಸಾಲ ಎಷ್ಟು ದಿನ ಅಂತ ಇರಬೇಕು ನಾವು ಒಂದು ಹಾದಿ ತೋರಿಸ್ರಿ ಊಟಕ್ಕೆಲ್ಲ ಕೊಡ್ತಾರೆ ಊಟದೇನು ಪ್ರಾಬ್ಲಮ್ ಇಲ್ಲ ಹಾದಿ ತೋರಿಸ್ರಿ ಅಂತ ಹೇಳೋದು ಎಲ್ಲ ನೀರಾಗದ ಎಲ್ಲ ನೆಲ ಸಮ ಆಯಿತು ಹೆಂಗ್ ಮಾಡೋದು ಮುಂದಿನ ಜೀವನ ಹೆಂಗ್ ನಮ್ಮದು ಇಲ್ಲಿ ಈಗ ಕಾಳಜಿ ಕೇಂದ್ರದಾಗ ಇದ್ರಿ ನಿಮಗೆಲ್ಲ ಏನು ಸರಿಯಾಗಿ ಸಿಗಾತಿತ್ತು ಫುಡ್ ಗಿಡ್ ಎಲ್ಲ ಕೊಡ್ತಾ ಇದ್ದಾರೆ ಗರ್ಭಿಣಿಯರಿಗೆ ಸ್ಪೆಷಲಿ ಅದರಾಗ ಗರ್ಭಿಣಿ ಮಹಿಳೆಯರಿಗೆಲ್ಲ ಕೊಡ್ತಾ ಇದ್ದಾರೆ ಹೆಂಗೆ ಕೊಡ್ತಿದ್ದಾರೆ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಜಾಗದ ಇಷ್ಟೇ ಪ್ರಾಬ್ಲಮ್ ನಮಗೆ ಎಷ್ಟು ದಿನ ಅಂತ ಇಲ್ಲೇ ಇರಬೇಕು ಎಷ್ಟು ದಿನ ಅಂತ ಇಲ್ಲೇ ಇರಬೇಕು ಮುಂದೆ ಸಂಸಾರ ಕಟ್ಕೊಳ್ಳೋದು ಹೆಂಗೆ ನಮ್ಮದು ಹೊಲ ಇಲ್ಲ ಮನೆ ಐತಿ ಮನೆ ಅಷ್ಟು ಬಿದ್ದೋಯ್ತು ಹೆಂಗೆ ಮಾಡ್ಬೇಕು ಮುಂದಿನ ಜೀವನ ನಾವು ಟೈಮ್ ಅದು ಕೊಟ್ಟಿದ್ದಾರೆ ಯಾವಾಗಾದರೂ ಹಾಂ ಕೊಟ್ಟಿದ್ದಾರೆ ಸರ್ ಎಷ್ಟನೇ ತಾರೀಕಿದೆ 29ನೇ ತಾರೀಕು ಕೊಟ್ಟಿದ್ದಾರೆ ಆರಾಮ ಇರ್ತಿದೆ ಸರ್ ಮನೆ ನಂಬಿದ್ದೋಯ್ತು ಈಗ ಹೆಂಗ್ ಮಾಡ್ಬೇಕು ನಾವು ಅದೇ ಹೇಳ್ಬೇಕು ಸೊ ಇವಿಷ್ಟು ಏನು ಅವರು ಹೇಳ್ತಿರುವಂಥದ್ದು ಏನಂತಂದ್ರೆ ನಮಗೆ ಮನೆಗಳು ಕೂಡ ಸಂಪೂರ್ಣವಾಗಿ ನೆಲಸಮವಾಗಿದೆ ಒಂದು ಕಡೆ ಬೆಳೆನೂ ಮಳೆಯಿಂದ ಬೆಳೆ ಹಾನಿ ಕೂಡ ಆಗಿದೆ ತವರು ಮನೆಗೆ ಹೋಗ್ಬೇಕಂತಂದ್ರೆ ನಮ್ಮ ತಾಯಿಯವರು ಕೂಡ ಇಲ್ಲ ನನಗೆ ತವರು ಮನೆಗೆ ಹೋಗಕ್ಕೆ ಆಗಂಗಿಲ್ಲ ಸರ್ಕಾರದವರು ನಮಗೆ ಏನಾದರೂ ಸಹಾಯ ಮಾಡಬೇಕು ನಮಗೆ ಶಾಶ್ವತವಾದಂತಹ ಜಾಗವನ್ನು ಕೊಟ್ಟು ನಮಗೆ ಉಳಿಲಿಕ್ಕೆ ಮಾಡಿದ್ದಾದರೆ ನಮಗೆ ಸರ್ಕಾರ ಒಂದು ನಮಗೆ ಅಂತಂದರೆ ಸಹಾಯ ಮಾಡಬೇಕಂತೇಳಿ ಗರ್ಭಿಣಿ ಮಹಿಳೆ ಕೇಳ್ಕೊತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಗುಡಿ ಸುವರ್ಣ ನ್ಯೂಸ್ ತಾರಾಪುರ